ಕೊರೋನಾ ಮಹಾಮಾರಿಯಿಂದಾಗಿ ದೇಶದೆಲ್ಲೆಡೆ ಲಾಕ್ಡೌನ್ ಜಾರಿಯಾದ ಹಿನ್ನೆಲೆ ಶ್ರಮಿಕ ವರ್ಗ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಬೈಂದೂರು ಭಾಗದಲ್ಲಿಯೂ ನಿತ್ಯದ ದುಡಿಮೆ ನಂಬಿ ಬದುಕುತ್ತಿದ್ದ ಜನರು ತೊಂದರೆ ಅನುಭವಿಸುವಂತಾಗಿದೆ. ಈ ನಡುವೆ ಬೈಂದೂರು ಮೂಲದ ಉದ್ಯಮಿ ಯುಬಿ ಶೆಟ್ಟಿ ಅವರು ತಮ್ಮ ಯುಬಿಎಸ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ 1,000 ಜನರಿಗೆ ಆಹಾರದ ಕಿಟ್ಗಳನ್ನು ವಿತರಿಸುವ ಮೂಲಕ ಊರಿನ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಿಗೆ ಅಪಾರ ದೇಣಿಗೆ ನೀಡುತ್ತಾ ಬಂದಿರುವ ಉದ್ಯಮಿ ಯುಬಿ ಶೆಟ್ಟಿ ಲಾಕ್ಡೌನ್ನಿಂದಾಗಿ ಅವರು ಧಾರವಾಡದಲ್ಲಿಯೇ ಇದ್ದರೂ ತಮ್ಮ ಯುಬಿಎಸ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ನಮ್ಮ ನಡೆ ನೊಂದವರ ಕಡೆ ಎಂಬುದನ್ನು ಸಾಕ್ಷೀಕರಿಸಿ ಸಕಾಲದಲ್ಲಿ ಕಿಟ್ ವಿತರಿಸುವ ಮೂಲಕ ಜನಸಾಮಾನ್ಯರಿಗೆ ನೆರವಾಗಿದ್ದಾರೆ. ಬೈಂದೂರು ತಾಲೂಕು ಬಾಡ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಭಾನುವಾರ ಉದ್ಯಮಿ ಯುಬಿ ಶೆಟ್ಟಿ ಅವರ ಯುಬಿಎಸ್ ಚಾರಿಟೇಬಲ್ ಟ್ರಸ್ಟ್ ಧಾರವಾಡ ಇವರ ವತಿಯಿಂದ ಆಶಾ ಕಾರ್ಯಕರ್ತರು ಹಾಗೂ ಬೈಂದೂರು ಸುತ್ತಲಿನ ಗ್ರಾಮಗಳ ಫಲಾನುಭವಿಗಳಿಗೆ ಆಹಾರ ಸಾಮಗ್ರಿಗಳ ಕಿಟ್ ವಿತರಿಸಲಾಯಿತು. ಕೋವಿಡ್-19 ವಿರುದ್ಧ ಹೋರಾಡುತ್ತಿರುವ ಆಶಾ ಕಾರ್ಯಕರ್ತರ ಸೇವೆಯನ್ನು ಗುರುತಿಸಿ ಇವತ್ತು ನಮಗೆ ಯುಬಿ ಶೆಟ್ಟಿ ಅವರು ಕಿಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ತುಂಬ ಹೃದಯದ ಎಲ್ಲ ಆಶಾ ಕಾರ್ಯಕರ್ತರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ಇದರಿಂದ ನಮ್ಮ ಜವಾಬ್ದಾರಿ ಏನಿದೆ ಹೆಚ್ಚಾಗ್ತಾ ಇದೆ. ಇವಾಗ ಪ್ರಸಾದನ ಫುಡ್ ಕಿಟ್ಟನ್ನೆಲ್ಲ ಕೊಟ್ಟು ನಮ್ಮ ಜವಾಬ್ದಾರಿ ತುಂಬ ಹೆಚ್ಚಾಗಿದೆ. ಅವರು ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂಥದ್ದನ್ನು, ಆಶಾದವರ ಬೆಂಬಲಕ್ಕೆ ಇದ್ದಾರೆ ಅನ್ನುವಂಥದ್ದನ್ನು ಸಹ ತೋರಿಸಿಕೊಟ್ಟಿದ್ದಾರೆ. ಇದರಿಂದ ನಮಗೆ ಇನ್ನಷ್ಟು ಹುರುಪು ಬಂದಾಗೆ ಕೆಲಸದಲ್ಲಿ ಇನ್ನಷ್ಟು ಹುರುಪು ಬರ್ತಾ ಇದೆ. ಕಿಟ್ ಹಾಗೂ ಸ್ಯಾನಿಟೈಸರ್ ವಿತರಿಸಿದ ಬೈಂದೂರು ಪೊಲೀಸ್ ಠಾಣಾಧಿಕಾರಿ ಸಂಗೀತಾ ಯುಬಿ ಶೆಟ್ಟಿ ಅವರ ಸಮಾಜಮುಖಿ ಕಾರ್ಯವನ್ನು ಶ್ಲಾಘಿಸಿದರು. ಮಾನ್ಯ ಯುಬಿ ಶೆಟ್ಟಿ ಅವರು ಕಿಟ್ಗಳನ್ನು ನೀಡುವ ಮುಖಾಂತರ ಬಡವರ ಪರವಾಗಿ ಸಮಾಜ ಪರವಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಜನರಿಗೆ ಕೆಲಸ ಇಲ್ಲ. ಸೊ ಬಡವರ ಜನರಿಗೆ ಸ್ಪೆಷಲಿಯಾಗಿ ಯಾರು ತುಂಬ ಪೂರೆಸ್ಟ್ ಫ್ಯಾಮಿಲಿ ಇದ್ದಾರೆ, ಕೆಲಸ ಮಾಡಲಿಕ್ಕೆ ಕೆಲಸ ಇಲ್ಲ ಅಂತ ಸಂದರ್ಭದಲ್ಲಿ ಈ ಒಂದು ದಿನಸಿ ಸಾಮಾನುಗಳು ನೀಡುವ ಮುಖಾಂತರ ಉತ್ತಮವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸೊ ತಿಳಿದು ಖುಷಿ ಆಗ್ತಿದೆ. ಸೊ ಎಲ್ಲರೂ ಇದರ ಅನುಭವವನ್ನು ಇದರ ಒಂದು ಉಪಯೋಗವನ್ನು ಪಡ್ಕೋಬೇಕಾಗಿ ಕೇಳ್ಕೊತೀನಿ. ಪತ್ರಕರ್ತ ಎಸ್ ಜನಾರ್ದನ ಮರವಂತೆ ಅವರು ಮಾತನಾಡಿ, ಯುಬಿ ಶೆಟ್ಟಿ ಅವರು ಬೈಂದೂರು ಭಾಗದ ವಿವಿಧ ಕ್ಷೇತ್ರಗಳಿಗೆ ಅಪಾರ ದೇಣಿಗೆಯನ್ನು ನೀಡಿದ್ದಾರೆ. ಬಾಡ ಶಾಲೆಯನ್ನು ದತ್ತು ತೆಗೆದುಕೊಂಡು ಅದರ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ ಎಂದರು. ಯುಬಿ ಶೆಟ್ಟಿ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ, ನಮಗೆಲ್ಲ ಗೊತ್ತಿದೆ ಅವರು ಎಷ್ಟು ದೊಡ್ಡ ದಾನಿಗಳು ಅಂತ. ದೇವಾಲಯಗಳಿಗೆ ಬೇರೆ ಬೇರೆ ಒಳ್ಳೆಯ ಉದ್ದೇಶಕ್ಕೆ ದೊಡ್ಡ ದೊಡ್ಡ ಮೊತ್ತದ ದಾನವನ್ನು ಮಾಡ್ತಾ ಬಂದವರು. ಈ ಶಾಲೆಯ ತುಂಬ ನಿಕೃಷ್ಟ ಸ್ಥಿತಿಗೆ ತಲುಪಿದೆ ಅಂತ ಹೇಳುವ ಹಂತದಲ್ಲಿ ಆ ಶಾಲೆಯನ್ನು ದತ್ತು ತಗೊಂಡು ಇವತ್ತು ಅದರ ಪುನರುಜ್ಜೀವನಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಕಷ್ಟಕಾಲದಲ್ಲಿದ್ದಾಗ, ಕೊರೋನಾ ಮಹಾಮಾರಿ ಎಂಬ ಕಷ್ಟದಲ್ಲಿದ್ದಾಗ ನಮಗೆ ಆರ್ಥಿಕ ಸಹಾಯ ನೀಡಿ ತುಂಬ ಒಳ್ಳೆಯದನ್ನು ಮಾಡಿದ್ದಾರೆ. ಇದರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ನಮಗೆ ಕೆಲಸ ಕಾರ್ಯಗಳೆಲ್ಲ ಇಲ್ಲದೆ ಒದ್ದಾಡುತ್ತಿರುವಾಗ ಇವರು ಕೊಟ್ಟ ಸಹಾಯ ಕಷ್ಟಕಾಲದಲ್ಲಿ ಮುಳುಗುತ್ತಿರುವ ನಮಗೆ ದೋಣಿಯನ್ನು ಏರಿಸಿದ ಹಾಗೆ ಆಗಿದೆ. ನಮ್ಮ ಯುಬಿ ಶೆಟ್ಟಿ ಮಾಡಿದ ಉಪಕಾರ ಎಂದು ಮರೆಯಲಾರದೆ. ನಾವು ಕೆಲಸ ಕಾರ್ಯ ಇಲ್ಲದೆ 1 ತಿಂಗಳು ಮನೆಯಲ್ಲಿ ಕೂತುಕೊಂಡು ನಾವು ಊಟಕ್ಕೆ ಅಲ್ಲಿಬಾಡುತ್ತಿದ್ದೇವೆ. ಅದಕ್ಕೆ ನಮಗೆ ಅವರು ಮಾಡಿದ ಉಪಕಾರ ಎಂದೂ ಮರೆಯಲಾರದೆ. ಬೈಂದೂರು ಭಾಗದ ಫಲಾನುಭವಿಗಳಿಗೆ 1,000 ಕಿಟ್ ವಿತರಿಸಲಾಯಿತು. ಅಕ್ಕಿ, ಗೋಧಿ ಹಿಟ್ಟು, ಉಪ್ಪು, ಚಹಾ ಪುಡಿ, ಸಕ್ಕರೆ, ಅವಲಕ್ಕಿ, ಒಣಮೆಣಸು, ಬೆಲ್ಲ, ರಾಗಿ ಹಿಟ್ಟು, ಸೋಪು, ಅಡುಗೆ ಎಣ್ಣೆಯ ಪ್ಯಾಕೆಟ್ಗಳನ್ನು ಕಿಟ್ ಒಳಗೊಂಡಿತ್ತು. ಯುಬಿ ಶೆಟ್ಟಿ ಉದ್ಯಮಿಯವರು, ಉದ್ಯಮಿ ಧಾರವಾಡ ಅವರು ಕೊರೋನಾ ಕಾಯಿಲೆ ಬಂದದ್ರಿಂದ ಅವರು ಧಾರವಾಡದಲ್ಲಿದ್ದರೂ ಸಹ ತಮ್ಮ ಊರಿನ ಜನರಿಗೆ ಏನಾದರೂ ಕಷ್ಟಕ್ಕೆ ಒಂದು ಸ್ಪಂದನೆ ಮಿಡಿಬೇಕಂತ ಹೇಳಿ ಒಂದು ವಿಷಯದಲ್ಲಿ ಅವರ ನೋವಿಗೆ ಸ್ಪಂದಿಸಬೇಕಂತ ಹೇಳಿ ಇಲ್ಲಿ ನಮ್ಮ ಬಾಡದ ಎಲ್ಲ ಹುಡುಗರಿಗೆ ಒಂದು ವಿಷಯ ತಿಳಿಸ್ತಾರೆ. ನಾನು ಅಲ್ಲಿದ್ದೇನೆ. ನನ್ನ ಪರವಾಗಿ ನೀವೆಲ್ಲ 1,000 ಮನೆಗೆ ಕಿಟ್ ವಿತರಣೆ ಮಾಡಿ ತುಂಬ ಕಷ್ಟದಲ್ಲಿದ್ದವರ ಮನೆಗಳನ್ನು ಗುರುತಿಸಿ ಬೈಂದೂರು ಭಾಗದಲ್ಲಿ 1,000 ಕಿಟ್ಟನ್ನು ಕೊಡಿ ಅಂತ ಹೇಳಿ ಅವರು ತಿಳಿಸ್ತಾರೆ. ಅದರಂತೆ ನಾವೆಲ್ಲ ಸೇರಿಕೊಂಡು ನಮ್ಮ ಇಲ್ಲಿನ ಬಾಡ ಹಳೆ ವಿದ್ಯಾರ್ಥಿ ಸಂಘ, ಆಮೇಲೆ ಶ್ರೀ ದುರ್ಗಾ ಜಟ್ಟಿಗೇಶ್ವರ ಕ್ರೀಡಾ ಯೋಗ ಸಂಘ ಬಾಡ, ನಾವೆಲ್ಲ ಹುಡುಗರುಗಳನ್ನು ಸೇರಿಕೊಂಡು ಅವರ ಏನು ಒಂದು ಮಾರ್ಗದರ್ಶನದಂತೆ ನಾವು ಒಂದು ಈ ಅತ್ಯಂತ ಬಡವರನ್ನು ಗುರುತಿಸಿ ಒಂದು 1,000 ಕಿಟ್ಟನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ತೇವೆ. ಅದರಂತೆ ಈ ದಿನ ನಾವು ಇದನ್ನು
ಒಂದು ಇನೋಗ್ರೇಷನ್ ಫಂಕ್ಷನ್ ಅಂತ ಹೇಳಿ ಮಾಡಿ ಇವತ್ತಕ್ಕೆ ಇಟ್ಕೊಳ್ಳಿಕ್ಕೆ ಎಷ್ಟು ಪ್ರಾಮಿಸಿದೆ. ಇದಾದ ಮೇಲೆ ನಾವು ಪ್ರತಿದಿನ ಒಂದೊಂದು ಏರಿಯಾಕ್ಕೆ ಹೋಗಿ ಅಲ್ಲಿನ ಬಡವರ ಮನೆ ಮನೆಗೆ ತಲುಪಿಸು, ಅಂದರೆ ಕೂಲಿ ಕಾರ್ಮಿಕರಿರ್ಬೋದು, ರಿಕ್ಷಾ ಚಾಲಕರಿರ್ಬೋದು, ಅಥವಾ ಕೃಷಿ ಕಾರ್ಮಿಕರಿರ್ಬೋದು, ಅಥವಾ ತುಂಬ ಈ ಕಾರ್ಮಿಕರಿರ್ಬೋದು, ಅವರ ಮನೆ ಮನೆಗೆ ಹೋಗಿ ತಲುಪಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಹೋಗ್ತೇವೆ. ನಾವು ಯು ಬಿ ಶೆಟ್ಟಿ ಅವರು ತುಂಬ ದೂರದೃಷ್ಟಿ ಇರುವಂಥವ್ರು, ಅವರು ಅಂದರೆ ಕಷ್ಟದಲ್ಲಿರುವಿಗೆ ಅವ್ರು ಸ್ಪಂದಿಸುವಂಥ ಒಂದು ಗುಣ ಇರುವಂಥವ್ರು. ಧಾರವಾಡದಲ್ಲಿ ಕೂತ್ಕೊಂಡು ತನ್ನ ಹುಟ್ಟೂರಿನಲ್ಲಿರುವಂಥ ಜನರ ಕಷ್ಟಕ್ಕೆ ಒಂದು ಮನ ಮಿಡಿದು ಅಲ್ಲಿಂದ ನಮಗೆ ಕಾಲ್ ಮಾಡಿ ಹೇಳ್ತಾರೆ, ಹೀಗೀಗೆ ಉಂಟು, ನೀವು ಮಾಡಬೇಕು, ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ, ನೀವಿದನ್ನು ನನ್ನ ಪರವಾಗಿ ನೀವಿದನ್ನು ಕೆಲಸ ಈ ಎಲ್ಲವನ್ನು ಕಿಟ್ಟುಕೊಡುವಂಥ ಒಂದು ಕೆಲಸ ಮಾಡಬೇಕಂತ ಹೇಳ್ತಾರೆ. ಇವರು ಇವರದ್ದು ಏನಂತ ಹೇಳಿದರೆ ಬಡವರಿಯ ನೋವಿಗೆ ಸ್ಪಂದಿಸುವ ಹಾಗೂ ನಮ್ಮ ಊರಿನ ಉದ್ಧಾರ ಮಾಡುವಂಥ ಒಂದು ಗುರಿ ನಿಟ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಸೇರಿಕೊಂಡು ಅವರ ಒಂದು ಮಾರ್ಗದರ್ಶನಕ್ಕೆ ಸರಿಯಾಗಿ ನಾವೀಗ ಒಂದು ಸಾರಿ ಕಿಟ್ಕೊಡುವಂಥ ಒಂದು ಕೆಲಸವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭ ಯುಬಿಎಸ್ ಚಾರಿಟೇಬಲ್ ಟ್ರಸ್ಟ್ ಧಾರವಾಡ ಇದರ ಪರವಾಗಿ ಪ್ರಶಾಂತ್ ಶೆಟ್ಟಿ, ಬೈಂದೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ ಜನಾರ್ದನ ಮರವಂತೆ, ಕರ್ನಾಟಕ ಬ್ಯಾಂಕ್ ಬೈಂದೂರು ಶಾಖಾ ಪ್ರಬಂಧಕ ಪರಮೇಶ್ವರ ಪೂಜಾರಿ, ಬಾಡ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಬಾಲಯ್ಯ ಶೇರುಗಾರ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಜಿ ಬಾಡ, ಎಸ್ಡಿಎಂಸಿ ಅಧ್ಯಕ್ಷ ಉಮೇಶ್, ಬಾಡ ಶ್ರೀ ದುರ್ಗಾ ಜಟ್ಟಿಗೇಶ್ವರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘದ ಕಾರ್ಯದರ್ಶಿ ರಾಧಾಕೃಷ್ಣ ಕೆ ಸೇರಿದಂತೆ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು, ಸ್ಥಳೀಯರು ಇದ್ದರು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಜಿ ಬಾಡ ಸ್ವಾಗತಿಸಿದರು. ಸುಕುಮಾರ ಶೆಟ್ಟಿ ಸೂರ್ಕುಂದ ಪ್ರಾಸ್ತಾವಿಕ ಮಾತುಗಳನ್ನಾಡಿ ವಂದಿಸಿದರು.